ಓಂ ಶಾಂತಿ. ಮುರುಳಿ ದಿನಾಂಕ 2/10/2022. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್. 3/10/92. ಬ್ರಾಹ್ಮಣರಾಗುವುದು ಅಂದರೆ ಸದಾ ಶ್ರೇಷ್ಠ ಭಾಗ್ಯಕ್ಕೆ ಅಧಿಕಾರಿಗಳಾಗುವುದು. ಇಂದು ಭಾಗ್ಯ ವಿದಾತ ಆದಂತಹ ಬಾಪ್ತಾದ ತಮ್ಮ ಸರ್ವ ಮಕ್ಕಳ ಶ್ರೇಷ್ಠ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಇಂತಹ ಶ್ರೇಷ್ಠ ಭಾಗ್ಯ ಎಷ್ಟು ಸಹಜವಾಗಿ ನಿಮಗೆ ಪ್ರಾಪ್ತಿಯಾಗಿದೆ? ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಕೇವಲ ಬ್ರಾಹ್ಮಣ ಆತ್ಮರಾದ ನೀವು ಮಾತ್ರ ಈ ಭಾಗ್ಯಕ್ಕೆ ಅಧಿಕಾರಿಯಾಗಿದ್ದೀರಾ. ಈಗ ಕಲ್ಪದ ಮೊದಲಿನ ಭಾಗ್ಯಕ್ಕನುಸಾರವಾಗಿ ಈ ಬ್ರಾಹ್ಮಣ ಜನ್ಮ ನಿಮಗೆ ಪ್ರಾಪ್ತಿಯಾಗಿದೆ. ಶ್ರೇಷ್ಠ ಭಾಗ್ಯದ ಆಧಾರದಿಂದ ಈ ಜನ್ಮ ನಿಮಗೆ ಪ್ರಾಪ್ತಿಯಾಗಿದೆ. ಏಕೆಂದರೆ ಸ್ವಯಂ ಭಗವಂತ ತಂದೆಯ ಮೂಲಕ ಬ್ರಾಹ್ಮಣರಾದ ನೀವು ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಅನಾದಿ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ನೀವು ಜನ್ಮವನ್ನು ಪಡೆದುಕೊಂಡಿದ್ದೀರಾ ಮತ್ತು ಆದಿ ತಂದೆಯಾದಂತಹ ಬ್ರಹ್ಮ ತಂದೆಯ ಮೂಲಕ ಈ ಅಲೌಕಿಕ ಜನ್ಮ ನಿಮಗೆ ಪ್ರಾಪ್ತಿಯಾಗಿದೆ. ಭಾಗ್ಯವಿದಾತ ತಂದೆಯ ಮೂಲಕ ನಾವು ಜನ್ಮವನ್ನು ಪಡೆದುಕೊಂಡಿದ್ದೇವೆ ಅಂದ ಮೇಲೆ ನಮ್ಮ ಈ ಜನ್ಮ ಬಹಳಷ್ಟು ಭಾಗ್ಯಶಾಲಿ ಜನ್ಮ ಆಗಿದೆ. ನಿಮ್ಮ ಈ ಶ್ರೇಷ್ಠ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಹರ್ಷಿತರಾಗಿರುತ್ತೀರಾ ತಾನೆ? ಸದಾ ಭಾಗ್ಯದ ಸ್ಮೃತಿ ಪ್ರತ್ಯಕ್ಷ ಸ್ವರೂಪದಲ್ಲಿರಬೇಕು. ಸದಾ ಮನಸ್ಸಿನಲ್ಲಿ ಭಾಗ್ಯದ ಸ್ಮೃತಿ ಪ್ರಕಟ ರೂಪದಲ್ಲಿ ಇರಬೇಕು. ಕೇವಲ ಬುದ್ಧಿಯಲ್ಲಷ್ಟೇ ಭಾಗ್ಯದ ಸ್ಮೃತಿ ಸಮಾವೇಶ ಆಗುವುದಲ್ಲ, ಆದರೆ ಮನಸ್ಸಿನಲ್ಲೂ ಪ್ರಕಟ ರೂಪದಲ್ಲಿ ಭಾಗ್ಯದ ಸ್ಮೃತಿ ಇರಬೇಕು. ನಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಸದಾ ಭಾಗ್ಯದ ಸ್ಮೃತಿ ಪ್ರತ್ಯಕ್ಷ ರೂಪದಲ್ಲಿ ಸ್ವಯಂಗೂ ಅನುಭವ ಆಗಬೇಕು ಮತ್ತು ಅನ್ಯರಿಗೂ ಕೂಡ ನಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಭಾಗ್ಯ ಕಾಣಿಸಬೇಕು. ಇವರ ಚಲನೆಯಲ್ಲಿ ಚೆಹರೆಯಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಂದು ಎಲ್ಲರೂ ನಮ್ಮನ್ನು ನೋಡಿ ಅನುಭವ ಮಾಡಬೇಕು. ಎಷ್ಟೊಂದು ಪ್ರಕಾರದ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ. ಈಗ ನಿಮಗೆ ಎಷ್ಟು ಪ್ರಕಾರದ ಭಾಗ್ಯ ಪ್ರಾಪ್ತಿಯಾಗಿದೆ ಅನ್ನುವ ಲೀಸ್ಟ್ ಸದಾ ಮಸ್ತಕದಲ್ಲಿ ಸ್ಪಷ್ಟ ರೂಪದಲ್ಲಿ ಇರಬೇಕು. ಭಾಗ್ಯದ ಲೀಸ್ಟ್ ಅನ್ನು ಕೇವಲ ಡೈರಿಯಲ್ಲಷ್ಟೇ ಬರೆದಿಡಬೇಡಿ, ಆದರೆ ನಿಮ್ಮ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆ ಸ್ಪಷ್ಟವಾಗಿ ಹೊಳೆಯುತ್ತಿರುವುದು ಎಲ್ಲರಿಗೂ ಕಾಣಿಸಬೇಕು. ಮೊದಲನೇ ನಂಬರ್ನ ಭಾಗ್ಯ ಅಂದರೆ ಭಾಗ್ಯ ವಿದಾತ ತಂದೆಯ ಮೂಲಕ ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಭಾಗ್ಯ ವಿದಾತ ತಂದೆ ನಮಗೆ ಜನ್ಮವನ್ನು ನೀಡಿದ್ದಾರೆ ಅನ್ನುವುದೇ ಮೊದಲನೇ ನಂಬರ್ನ ಭಾಗ್ಯ ಆಗಿದೆ. ಇನ್ನು ಎರಡನೇ ಮಾತು ಅಂದರೆ ಜಗತ್ತಿನಲ್ಲಿರುವ ಯಾವ ಆತ್ಮರಿಗೂ ಸ್ವಯಂ ಭಗವಂತ ತಂದೆ ಶಿಕ್ಷಕ ಸದ್ಗುರು ಆಗುವ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಅಥವಾ ಜಗತ್ತಿನಲ್ಲಿರುವ ಧರ್ಮಾತ್ಮರಿಗೆ ಮಹಾನ್ ಆತ್ಮರಿಗೆ ಭಗವಂತ ತಂದೆಯನ್ನು ತಂದೆ ಶಿಕ್ಷಕ ಸದ್ಗುರುವನ್ನಾಗಿ ಮಾಡಿಕೊಳ್ಳುವ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಇಡೀ ಕಲ್ಪದಲ್ಲಿ ಯಾರಿಗೂ ಕೂಡ ಇಂತಹ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿ ಸರ್ವ ಸಂಬಂಧದ ಆಸ್ತಿಯನ್ನು ನಾವೀಗ ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಪರಮಾತ್ಮ ತಂದೆ ಶಿಕ್ಷಕನ ರೂಪದಲ್ಲಿ ಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಪದವಿಯನ್ನು ಕೂಡ ಪ್ರಾಪ್ತಿ ಮಾಡಿಸಿದ್ದಾರೆ. ಪರಮಾತ್ಮ ತಂದೆ ಸದ್ಗುರುವಿನ ರೂಪದಲ್ಲಿ ಮಹಾಮಂತ್ರವನ್ನು ನೀಡಿದ್ದಾರೆ ಮತ್ತು ಪರಮಾತ್ಮ ತಂದೆ ಸದ್ಗುರು ಆಗಿರುವ ಕಾರಣ ನಮಗೆ ವರದಾನ ಕೂಡ ಪ್ರಾಪ್ತಿಯಾಗಿದೆ. ಆಸ್ತಿಯ ರೂಪದಲ್ಲಿ ಸರ್ವ ಖಜಾನೆಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಸರ್ವ ಖಜಾನೆ ಪ್ರಾಪ್ತಿಯಾಗಿದೆ ತಾನೆ? ಯಾವ ಖಜಾನೆಯಲ್ಲೂ ಕೊರತೆ ಇಲ್ಲ ತಾನೆ? ಟೀಚರ್ಸ್ನ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ ತಾನೆ? ದೊಡ್ಡ ಮನೆ ಬೇಕು, ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಬೇಕು ಅನ್ನುವ ಕೊರತೆಯ ಅನುಭವ ಮಾಡುತ್ತಿದ್ದೀರೇನು? ದೊಡ್ಡ ಮನೆ ಬೇಕು ಅನ್ನುವ ಕೊರತೆ ಇಲ್ಲ ತಾನೆ? ಒಳ್ಳೆಯ ವಿದ್ಯಾರ್ಥಿಗಳು ಬೇಕು ಅನ್ನುವ ಕೊರತೆ ಇಲ್ಲ ತಾನೆ? ಎಷ್ಟು ನಿರ್ವಿಘ್ನವಾಗಿ ನೀವು ಸೇವೆಯನ್ನು ವೃದ್ಧಿ ಮಾಡುತ್ತೀರೋ, ಸೇವೆಯ ಜೊತೆ ಜೊತೆಗೆ ಸೇವೆಯ ಸಾಧನಗಳು ಸಹಜವಾಗಿ ಸ್ವತಃವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಪ್ರಾಪ್ತಿಯಾಗುತ್ತಾ ಇದೆ ಮತ್ತು ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಪಾಲನೆ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮನ ಪಾಲನೆಯನ್ನು ನಾವೀಗ ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವುದು ಎಷ್ಟು ಶ್ರೇಷ್ಠ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಪರಮಾತ್ಮ ನಮ್ಮ ಪಾಲನಾ ಕರ್ತ ಆಗಿದ್ದಾರೆ ಎಂದು ಗಾಯನವನ್ನು ಮಾಡುತ್ತಾರೆ. ಆದರೆ ಭಾಗ್ಯಶಾಲಿ ಆತ್ಮರಾದ ನೀವು ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆ ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಎಂದು ಅನುಭವ ಮಾಡುತ್ತೀರಾ? ಭಕ್ತರು ಭಗವಂತ ಪಾಲನೆಯನ್ನು ನೀಡುವಂತಹ ಪಾಲನಾ ಕರ್ತ ಆಗಿದ್ದಾರೆ ಎಂದು ಕೇವಲ ಗಾಯನವನ್ನು ಮಾಡುತ್ತಾರೆ. ಆದರೆ ಭಾಗ್ಯಶಾಲಿ ಆತ್ಮರಾದ ನೀವು ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮನ ಪಾಲನೆಯ ಅನುಭವವನ್ನು ಮಾಡುತ್ತಿದ್ದೀರಾ?
ಪರಮಾತ್ಮನ ಶ್ರೀಮತವೇ ನಮಗೆ ಪಾಲನೆಯಾಗಿದೆ. ಪರಮಾತ್ಮ ತಂದೆ ನಮಗೆ ಎಷ್ಟೆಲ್ಲಾ ಶ್ರೀಮತವನ್ನು ನೀಡುತ್ತಿದ್ದಾರೋ ಆ ಶ್ರೀಮತವೇ ಪರಮಾತ್ಮ ತಂದೆಯ ಮೂಲಕ ನಮಗೆ ಸಿಗುತ್ತಿರುವ ಶ್ರೇಷ್ಠ ಪಾಲನೆಯಾಗಿದೆ. ಪರಮಾತ್ಮ ತಂದೆಯ ಮೂಲಕ ನಾವು ಶ್ರೀಮತವನ್ನು ಪಡೆದುಕೊಳ್ಳದೆ ಒಂದು ಹೆಜ್ಜೆಯನ್ನು ಈಗ ಮುಂದೆ ಇಡಲು ಸಾಧ್ಯ ಇಲ್ಲ. ಅಂದರೆ ಪರಮಾತ್ಮನ ಪಾಲನೆಯನ್ನು ಪಡೆದುಕೊಳ್ಳದೆ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡಲು ಸಾಧ್ಯ ಇಲ್ಲ. ಇಂತಹ ಪಾಲನೆ ಕೇವಲ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲೂ ಕೂಡ ಇಂತಹ ಪಾಲನೆ ಎಂದೂ ನಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ದೇವಾತ್ಮನ ಪಾಲನೆ ಸಿಗುತ್ತದೆ ಮತ್ತು ಈ ಸಮಯದಲ್ಲಿ ನಾವು ಪರಮಾತ್ಮನ ಪಾಲನೆಯನ್ನು ಪಡೆದುಕೊಂಡು ಜೀವನವನ್ನು ನಡೆಸುತ್ತಿದ್ದೇವೆ. ಈಗ ನಾವು ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಿದ್ದೇವೆ. ನೀವೀಗ ಅನುಭವದಿಂದ ಹೇಳಬಹುದು, ಸ್ವಯಂ ಭಗವಂತ ನನ್ನ ಪಾಲನಾಕರ್ತ ಆಗಿದ್ದಾರೆ ಎಂದು. ಸ್ವಯಂ ಭಗವಂತ ನನಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಎಂದು ನೀವೀಗ ಅನುಭವದಿಂದ ಹೇಳುತ್ತೀರಾ? ಭಲೇ ನೀವು ಭಾರತ ದೇಶದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು, ಆದರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ನಶೆಯಿಂದ ಹೇಳುತ್ತೀರಾ, ಸ್ವಯಂ ಪರಮಾತ್ಮ ನನ್ನ ಪಾಲನಾಕರ್ತ ಆಗಿದ್ದಾರೆ, ಸ್ವಯಂ ಪರಮಾತ್ಮ ನನಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಎಂದು ನೀವು ನಶೆಯಿಂದ ಹೇಳುತ್ತೀರಾ? ಸ್ವಯಂ ಪರಮಾತ್ಮ ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಅನ್ನುವ ನಶೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಇದೆ ತಾನೆ? ಈ ನಶೆ ಎಂದೂ ಕೂಡ ನಿಮಗೆ ಮರೆತು ಹೋಗುವುದಿಲ್ಲ ತಾನೆ? ಪರಮಾತ್ಮ ತಂದೆ ಪಾಲನೆಯನ್ನು ನೀಡುತ್ತಿದ್ದಾರೆ ಅನ್ನುವುದನ್ನು ಕೆಲವೊಮ್ಮೆ ನೆನಪು ಮಾಡಿಕೊಳ್ಳುವುದು, ಕೆಲವೊಮ್ಮೆ ಪರಮಾತ್ಮ ತಂದೆ ಪಾಲನೆಯನ್ನು ನೀಡುತ್ತಿದ್ದಾರೆ ಅನ್ನುವುದನ್ನು ಮರೆಯುವುದು, ಈ ರೀತಿ ನೀವು ಮಾಡುತ್ತಿಲ್ಲ ತಾನೆ? ಪರಮಾತ್ಮ ತಂದೆ ನನಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಅನ್ನುವ ಮಾತು ಕೆಲವೊಮ್ಮೆ ಮಾತ್ರ ಸ್ಮೃತಿಯಲ್ಲಿ ಇರುತ್ತದೆ, ಕೆಲವೊಮ್ಮೆ ಪರಮಾತ್ಮ ಪಾಲನೆಯನ್ನು ನೀಡುತ್ತಿದ್ದಾರೆ ಅನ್ನುವುದನ್ನು ನಾನು ಮರೆತು ಬಿಡುತ್ತೇನೆ ಎಂದು ನೀವು ಹೇಳುವುದಿಲ್ಲ ತಾನೆ? ಪರಮಾತ್ಮನ ಮಗುವಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಬೇಹದ್ದಿನ ಖಜಾನೆಯಿಂದ ಭರ್ಪೂರಾಗಿದ್ದೀರಾ, ಅವಿನಾಶಿ ಆಸ್ತಿಯ ಅಧಿಕಾರವನ್ನು ಪಡೆದುಕೊಂಡಿದ್ದೀರಾ. ಜೊತೆ ಜೊತೆಗೆ ಪರಮಾತ್ಮ ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ತ್ರಿಕಾಲದರ್ಶಿ ಆದಂತಹ ಸತ್ಯ ಶಿಕ್ಷಕನ ಮೂಲಕ ಮೂರು ಕಾಲದ ಶಿಕ್ಷಣವನ್ನು ಎಷ್ಟು ಸಹಜ ವಿಧಿಯಿಂದ ಕಲಿತಿದ್ದೀರಾ? ಪರಮಾತ್ಮ ತಂದೆ ಸತ್ಯ ಶಿಕ್ಷಕನ ರೂಪದಲ್ಲಿ ತ್ರಿಕಾಲದರ್ಶಿಯಾಗಿ ಮೂರು ಕಾಲದ ಶಿಕ್ಷಣವನ್ನು ಎಷ್ಟು ಸಹಜ ವಿಧಿಯಿಂದ ನಮಗೆ ಕಲಿಸಿದ್ದಾರೆ. ಶಿಕ್ಷಣ ಬಹಳಷ್ಟು ಶ್ರೇಷ್ಠ ಶಿಕ್ಷಣ ಆಗಿದೆ ಮತ್ತು ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆ ಕೂಡ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಯಾರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಯಾರಿಗೆ ಈ ಜಗತ್ತಿನಲ್ಲಿ ಭರವಸೆ ಇರಲಿಲ್ಲವೋ ಅಂತಹ ಆತ್ಮರನ್ನು ಪರಮಾತ್ಮ ತಂದೆ ಭರವಸೆ ಉಳ್ಳವರನ್ನಾಗಿ ಮಾಡಿದ್ದಾರೆ. ಪರಮಾತ್ಮ ತಂದೆ ಕೇವಲ ಶಿಕ್ಷಣವನ್ನಷ್ಟೇ ನಮಗೆ ಕಲಿಸುತ್ತಿಲ್ಲ, ಆದರೆ ಶಿಕ್ಷಣವನ್ನು ಕಲಿಸುವುದರ ಜೊತೆ ಜೊತೆಗೆ ಶಿಕ್ಷಣದ ಗುರಿಯನ್ನು ಕೂಡ ನಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನಮ್ಮ ಈ ಶಿಕ್ಷಣದ ಗುರಿಯೇ ಆಗಿದೆ ಸರ್ವಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಪರಮಾತ್ಮ ತಂದೆ ಈ ಶಿಕ್ಷಣವನ್ನು ನಮಗೆ ಕಲಿಸಿ ಶ್ರೇಷ್ಠ ಪದವಿಯನ್ನು ನಮಗೆ ಪ್ರಾಪ್ತಿ ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಕಲಿಸುತ್ತಿರುವ ಈ ಶಿಕ್ಷಣದ ಮೂಲಕ ನಾವು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಇಡೀ ಸೃಷ್ಟಿಯಲ್ಲಿ ಎಷ್ಟೆಲ್ಲಾ ಶ್ರೇಷ್ಠ ಪದವಿ ಇದೆಯೋ ಆ ಎಲ್ಲಾ ಪದವಿಗಿಂತ ಪರಮಾತ್ಮ ತಂದೆಯ ಈ ಶಿಕ್ಷಣದ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿರುವ ಪದವಿ ಸರ್ವಶ್ರೇಷ್ಠ ಪದವಿಯಾಗಿದೆ. ಅನಾದಿಯ ಈ ಸೃಷ್ಟಿ ಚಕ್ರದ ಒಳಗಡೆ ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಎಷ್ಟೋ ಜನ ಎಷ್ಟೊಂದು ವಿನಾಶಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಆದರೆ ದ್ವಾಪರ ಯುಗದಿಂದ ಕಲಿಯುಗದ ಅಂತ್ಯದವರೆಗೂ ಯಾರೆಲ್ಲ ವಿನಾಶಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೋ ಅವರ ದೃಷ್ಟಿಯಲ್ಲಿ ಸರ್ವಶ್ರೇಷ್ಠ ಪದವಿ ಅಂದರೆ ರಾಜ್ಯ ಪದವಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆದರೆ ನಿಮ್ಮ ಸತ್ಯುಗದ ರಾಜ್ಯ ಪದವಿಗೆ ಹೋಲಿಕೆ ಮಾಡಿದರೆ ದ್ವಾಪರ ಯುಗದ ರಾಜ್ಯ ಪದವಿ ಏನು ಶ್ರೇಷ್ಠ ಪದವಿ ಅಲ್ಲ. ನಿಮ್ಮ ರಾಜ್ಯ ಪದವಿ ಶ್ರೇಷ್ಠ ಆಗಿದೆಯೋ ಅಥವಾ ದ್ವಾಪರ ಯುಗದ ರಾಜ್ಯ ಪದವಿ ಶ್ರೇಷ್ಠ ಆಗಿದೆಯೋ? ಸತ್ಯುಗದ ರಾಜ್ಯ ಪದವಿ ಸರ್ವಶ್ರೇಷ್ಠ ಪದವಿಯಾಗಿದೆ. ಈ ಸಮಯದಲ್ಲಿ ಶ್ರೇಷ್ಠ ಪದವಿ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗುವುದು ಅಥವಾ ಪ್ರೆಸಿಡೆಂಟ್ ಆಗುವುದಾಗಿದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಪದವಿ ಅಂದರೆ ರಾಷ್ಟ್ರಪತಿಯ ಪದವಿಯಾಗಿದೆ ಅಥವಾ ಪ್ರಧಾನಮಂತ್ರಿಯ ಪದವಿಯಾಗಿದೆ. ಈ ಸಮಯದಲ್ಲಿ ಬಹಳ ದೊಡ್ಡ ದೊಡ್ಡ ಶಿಕ್ಷಣವನ್ನು ಕಲಿತು ಬಹಳ ಉನ್ನತವಾದ ಶಿಕ್ಷಣದ ಮೂಲಕ ಕೆಲವರು ತತ್ವಜ್ಞಾನಿಗಳಾಗುತ್ತಾರೆ, ಫಿಲಾಸಫರ್ ಆಗುತ್ತಾರೆ, ಕೆಲವರು ಚೇರ್ಮನ್ ಆಗುತ್ತಾರೆ, ಕೆಲವರು ಡೈರೆಕ್ಟರ್ ಮುಂತಾದವರಾಗುತ್ತಾರೆ, ದೊಡ್ಡ ದೊಡ್ಡ ಆಫೀಸರ್ ಆಗುತ್ತಾರೆ. ಆದರೆ ಸತ್ಯುಗದ ನಿಮ್ಮ ಪದವಿಯ ಮುಂದೆ ಈ ಸಮಯದಲ್ಲಿ ಜಗತ್ತಿನ ಜನ ಪಡೆದುಕೊಳ್ಳುತ್ತಿರುವ ಪದವಿ ಅದೇನು ಶ್ರೇಷ್ಠ ಪದವಿ ಅಲ್ಲ.
ನೀವು ಈ ಒಂದು ಜನ್ಮದಲ್ಲಿ ಶಿಕ್ಷಣವನ್ನು ಕಲಿತರೆ ಜನ್ಮ ಜನ್ಮಾಂತರಕ್ಕೋಸ್ಕರ ನಿಮಗೆ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ಎಂದು ಪರಮಾತ್ಮ ತಂದೆ ನಮಗೆ ಗ್ಯಾರಂಟಿಯನ್ನು ನೀಡಿದ್ದಾರೆ. ಆದರೆ ಲೌಕಿಕ ಜಗತ್ತಿನಲ್ಲಿ ಈ ಜನ್ಮದಲ್ಲಿ ಶಿಕ್ಷಣವನ್ನು ಕಲಿತರೂ ಕೂಡ ಶಿಕ್ಷಣದ ಮೂಲಕ ಈ ಒಂದು ಜನ್ಮಕ್ಕೂ ಪದವಿ ಪ್ರಾಪ್ತಿಯಾಗುತ್ತದೆ ಎಂದು ಏನೂ ಗ್ಯಾರಂಟಿ ಇಲ್ಲ. ನೀವು ಎಷ್ಟು ಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದೀರಾ. ನಿಮ್ಮ ಪದವಿ ಕೂಡ ಸರ್ವಶ್ರೇಷ್ಠ ಆಗಿದೆ ಮತ್ತು ಈ ಒಂದು ಜನ್ಮದ ಶಿಕ್ಷಣದ ಮೂಲಕ ಅನೇಕ ಜನ್ಮಕ್ಕೋಸ್ಕರ ನೀವು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ನೀವು ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದೀರಾ. ಈ ಭಾಗ್ಯ ನಿಮ್ಮ ಚೆಹರೆಯ ಮೂಲಕ ಕಾಣಿಸುತ್ತದೆ ತಾನೆ. ನಿಮ್ಮ ಚಲನೆಯ ಮೂಲಕ ಈ ಭಾಗ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ ತಾನೆ. ಏಕೆಂದರೆ ಮನುಷ್ಯರ ನಡತೆಯ ಮೂಲಕ ಮನುಷ್ಯರ ಪರಿಸ್ಥಿತಿಯ ಬಗ್ಗೆ ಗೊತ್ತಾಗುತ್ತದೆ. ಈಗ ನಮ್ಮ ನಡತೆ ಹೇಗಿದೆ? ನಮ್ಮ ನಡತೆಯ ಮೂಲಕ ನಮ್ಮ ಸರ್ವಶ್ರೇಷ್ಠ ಭಾಗ್ಯ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಬೇಕು. ನಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ನಮ್ಮ ಸರ್ವಶ್ರೇಷ್ಠ ಭಾಗ್ಯ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಬೇಕು. ಅಥವಾ ಈಗಲೂ ಕೂಡ ನೀವು ಸಾಧಾರಣ ವ್ಯಕ್ತಿಗಳು ಎಂದು ಎಲ್ಲರಿಗೂ ಅನುಭವ ಆಗುತ್ತದೆಯೇನು? ನೀವು ಸರ್ವಶ್ರೇಷ್ಠ ಭಾಗ್ಯಶಾಲಿಗಳು ಎಂದು ಎಲ್ಲರಿಗೂ ಅನುಭವ ಆಗುತ್ತದೆಯೋ ಅಥವಾ ನೀವು ಸಾಧಾರಣ ವ್ಯಕ್ತಿಗಳು ಎಂದು ಎಲ್ಲರಿಗೂ ಅನುಭವ ಆಗುತ್ತದೆಯೋ? ಸಾಧಾರಣತೆಯಲ್ಲಿ ಮಹಾನತೆ ಕಾಣಿಸಬೇಕು. ನಿಮ್ಮ ಜಡಚಿತ್ರ ಕಲಿಯುಗದ ಅಂತ್ಯದವರೆಗೂ ಎಲ್ಲರಿಗೂ ಮಹಾನತೆಯ ಅನುಭವವನ್ನು ಮಾಡಿಸುತ್ತಿದೆ. ಈ ಕಲಿಯುಗದಲ್ಲಿ ಎಂತಹ ಆತ್ಮರು ಬೇಕಾದರೂ ಇರಬಹುದು, ಆ ಆತ್ಮರಿಗೆ ಲಕ್ಷ್ಮೀ ನಾರಾಯಣರ ಡ್ರೆಸ್ ಅನ್ನು ಹಾಕಿ ಅಥವಾ ರಾಮ ಸೀತೆಯ ಡ್ರೆಸ್ ಅನ್ನು ಹಾಕಿ ಅವರನ್ನು ದೇವಿಯನ್ನಾಗಿ ಮಾಡಿದರೆ, ಅವರು ಸಾಧಾರಣ ವ್ಯಕ್ತಿಯಾಗಿದ್ದರೂ ಕೂಡ ಅವರು ದೇವತಾ ಡ್ರೆಸ್ ಅನ್ನು ಹಾಕಿಕೊಂಡಿರುವ ಕಾರಣ ಆ ದೇವತಾ ಡ್ರೆಸ್ ಅನ್ನು ನೋಡಿ ಅವರಲ್ಲಿ ಮಹಾನತೆಯ ಅನುಭವವನ್ನು ಮಾಡಿ ಎಲ್ಲರೂ ಅವರ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸುತ್ತಾರೆ. ಎಲ್ಲರಿಗೂ ಗೊತ್ತಿದೆ, ವಾಸ್ತವದಲ್ಲಿ ಇವರು ನಾರಾಯಣ ಅಲ್ಲ, ಇವರು ರಾಮ ಅಲ್ಲ, ಆದರೆ ಇವರು ರಾಮನ ವೇಷವನ್ನು ಹಾಕಿದ್ದಾರೆ ಅಥವಾ ನಾರಾಯಣನ ವೇಷವನ್ನು ಹಾಕಿದ್ದಾರೆ ಎಂದು. ಆದರೂ ಕೂಡ ಆ ಸಮಯದಲ್ಲಿ ಅವರು ನಾರಾಯಣನ ರೂಪದಲ್ಲಿ ಕಾಣಿಸುವ ಕಾರಣ, ರಾಮನ ರೂಪದಲ್ಲಿ ಕಾಣಿಸುವ ಕಾರಣ, ಆ ರಾಮನ ಮಹಾನತೆಯನ್ನು ನೋಡಿ, ನಾರಾಯಣನ ಮಹಾನತೆಯನ್ನು ನೋಡಿ ಎಲ್ಲರೂ ಆ ವ್ಯಕ್ತಿಯ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ, ಪೂಜೆಯನ್ನು ಮಾಡುತ್ತಾರೆ. ನೀವೀಗ ಸ್ವಯಂ ಚೈತನ್ಯದಲ್ಲಿ ದೇವಾತ್ಮರಾಗಿದ್ದೀರಾ. ಜಗತ್ತಿನ ಜನ ಕೇವಲ ನಾರಾಯಣ ಮತ್ತು ರಾಮನ ಡ್ರೆಸ್ ಅನ್ನು ಹಾಕಿಕೊಂಡಿರುವ ವ್ಯಕ್ತಿಗಳನ್ನು ನೋಡಿ ಅವರನ್ನೇ ಮಹಾನ್ ವ್ಯಕ್ತಿ ಎಂದು ತಿಳಿದುಕೊಂಡು ಅವರ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಆದರೆ ನೀವು ಸ್ವಯಂ ಚೈತನ್ಯದಲ್ಲಿ ದೇವಿ ದೇವತೆಗಳಾಗಿದ್ದೀರಾ. ನೀವು ಚೈತನ್ಯದಲ್ಲಿ ದೇವಾತ್ಮರಾಗಿದ್ದೀರಾ. ಚೈತನ್ಯ ದೇವಾತ್ಮರಾದ ನಿಮ್ಮ ಮೂಲಕ ಜಗತ್ತಿನ ಆತ್ಮರಿಗೆ ಎಷ್ಟೊಂದು ಮಹಾನತೆಯ ಅನುಭವ ಆಗಬೇಕು. ನಿಮ್ಮ ಮೂಲಕ ಎಲ್ಲರಿಗೂ ಮಹಾನತೆಯ ಅನುಭವ ಆಗುತ್ತಿದೆಯೇನು? ನಿಮ್ಮ ಶ್ರೇಷ್ಠ ಭಾಗ್ಯವನ್ನು ನೋಡಿ ಎಲ್ಲರೂ ಮನಸ್ಸಿನಿಂದ ನಿಮ್ಮ ಸಮ್ಮುಖದಲ್ಲಿ ನಮಸ್ಕಾರವನ್ನು ಮಾಡಬೇಕು. ಕೈಗಳ ಮೂಲಕ ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ, ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸಿನ ಮೂಲಕ ಅವರು ನಿಮಗೆ ನಮಸ್ಕಾರವನ್ನು ಮಾಡಬೇಕು. ಮನಸ್ಸಿನ ಮೂಲಕ ನಿಮ್ಮ ಭಾಗ್ಯದ ಅನುಭವವನ್ನು ಮಾಡಿ ಅವರು ಸ್ವಯಂ ಖುಷಿಯಲ್ಲಿ ನೃತ್ಯವನ್ನು ಮಾಡಬೇಕು. ನಿಮ್ಮ ಸರ್ವಶ್ರೇಷ್ಠ ಭಾಗ್ಯವನ್ನು ನೋಡಿ ಜಗತ್ತಿನ ಜನ ಮನಸ್ಸಿನ ಮೂಲಕ ಸ್ವಯಂ ಖುಷಿಯ ಅನುಭವವನ್ನು ಮಾಡಬೇಕು. ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ನೀವೀಗ ಕಲಿಯುತ್ತಿದ್ದೀರಾ. ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವಶ್ರೇಷ್ಠ ಭಾಗ್ಯ ಈಗ ನಿಮಗೆ ಸಿಕ್ಕಿದೆ. ಜಗತ್ತಿನ ಜನ ಜೀವನ ನಿರ್ವಹಣೆಗೋಸ್ಕರ, ಶರೀರದ ನಿರ್ವಹಣೆಗೋಸ್ಕರ, ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಾರೆ. ಜಗತ್ತಿನ ಜನ ಏನು ಶಿಕ್ಷಣವನ್ನು ಕಲಿಯುತ್ತಾರೋ ಆ ಶಿಕ್ಷಣ ಸಂಪಾದನೆಗೆ ಆಧಾರ ಎಂದು ಕರೆಯಲಾಗುತ್ತದೆ. ಆದರೆ ನಿಮ್ಮ ಈ ಶಿಕ್ಷಣದ ಮೂಲಕ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಾ ಇದೆ. ನಿಮ್ಮ ಈ ಶಿಕ್ಷಣ ಎಷ್ಟು ಶ್ರೇಷ್ಠ ಸಂಪಾದನೆಗೆ ಆಧಾರ ಆಗಿದೆ ನೋಡಿ. ನಿಮ್ಮ ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ಸಂಪನ್ನರಾಗುತ್ತೀರಾ, ಭರ್ಪೂರಾಗುತ್ತೀರಾ. ನೀವು ಈ ಶಿಕ್ಷಣದ ಮೂಲಕ ಮಾಲಾಮಾಲಾಗಿದ್ದೀರಾ ತಾನೆ. ಈ ಶಿಕ್ಷಣದ ಮೂಲಕ ನಿಮಗೆ ಎಷ್ಟು ಸಂಪಾದನೆ ಆಗುತ್ತಿದೆ ಅನ್ನುವ ಲೆಕ್ಕ ನಿಮಗೆ ಗೊತ್ತಿದೆಯೇನು? ಜಗತ್ತಿನ ಜನ ತಾವು ಕಲಿತಂತಹ ಶಿಕ್ಷಣದ ಮೂಲಕ ಲಕ್ಷ ರೂಪಾಯಿ ಅಥವಾ ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡುತ್ತಿದ್ದಾರೆ. ನೀವು ಈ ಶಿಕ್ಷಣದ ಮೂಲಕ ಎಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಅನ್ನುವ ಲೆಕ್ಕ ನಿಮಗೆ ಗೊತ್ತಿದೆಯೇನು? ನಿಮ್ಮ ಇನ್ಕಮ್ ಎಷ್ಟು, ನಿಮ್ಮ ಸಂಪಾದನೆ ಎಷ್ಟು ಎಂದು ನಿಮಗೆ ಗೊತ್ತಿದೆಯೇನು? ನಿಮ್ಮ ಒಂದು ಹೆಜ್ಜೆಯಲ್ಲಿ ನಿಮಗೆ ಪದುಮದಷ್ಟು ಪ್ರಾಪ್ತಿ ಸಿಗುತ್ತದೆ, ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಅಂದ ಮೇಲೆ ಇಡೀ ದಿನದಲ್ಲಿ ನೀವು ಎಷ್ಟು ಹೆಜ್ಜೆಯನ್ನು ಇಡುತ್ತೀರಾ. ಅಂದ ಮೇಲೆ ಎಷ್ಟು ಪದುಮದಷ್ಟು ಸಂಪಾದನೆಯನ್ನು ನೀವೀಗ ಜಮಾ ಮಾಡಿಕೊಳ್ಳುತ್ತಿದ್ದೀರಾ. ನಿಮ್ಮಷ್ಟು ಸಂಪಾದನೆಯನ್ನು ಬೇರೆ ಯಾರಾದರೂ ಜಮಾ ಮಾಡಿಕೊಂಡಿದ್ದಾರೇನು?
ನಿಮ್ಮ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ. ಅಂದ ಮೇಲೆ ನಮ್ಮ ಈ ಶಿಕ್ಷಣದ ಭಾಗ್ಯವನ್ನು ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡಬೇಕು. ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಹೇಳುತ್ತೀರಾ, ನಾವು ಬ್ರಹ್ಮಕುಮಾರಿಯರಂತೂ ಆಗಿದ್ದೇವೆ, ಬ್ರಹ್ಮಕುಮಾರಿಯರಾಗಿದ್ದೇವೆ. ಆದರೆ ಬ್ರಹ್ಮಕುಮಾರಿ ಆಗುವುದು ಅಂದರೆ ಶ್ರೇಷ್ಠ ಭಾಗ್ಯದ ರೇಖೆ ಸದಾ ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಎಲ್ಲರಿಗೂ ಕಾಣಿಸಬೇಕು. ಬ್ರಹ್ಮಕುಮಾರಿಯರ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಹೊಳೆಯುತ್ತಿರುವುದು ಎಲ್ಲರಿಗೂ ಕಾಣಿಸಬೇಕು. ಈ ರೀತಿ ಹೇಳಬೇಡಿ, ನಾವು ಬ್ರಹ್ಮಕುಮಾರಿಯಂತೂ ಆಗಿದ್ದೇವೆ. ಅಂದ ಮೇಲೆ ಭಾಗ್ಯ ಪ್ರಾಪ್ತಿಯಾಗಿ ಆಗುತ್ತದೆ. ಯಾವುದಾದರೂ ಒಂದು ಪದವಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. ನಾವೀಗ ಈ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಅಂದ ಮೇಲೆ ನಾವು ದೇವತೆ ಆಗೇ ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಈಗ ನೀವು ಭಾಗ್ಯಶಾಲಿ ಆಗಿದ್ದೀರೋ ಅಥವಾ ಭಾಗ್ಯವನ್ನು ನೋಡಿ ಹಾರುತ್ತಿದ್ದೀರೋ? ಈಗ ನೀವು ಭಾಗ್ಯಶಾಲಿ ಆಗಿದ್ದೀರಾ ತಾನೆ? ಭಾಗ್ಯಶಾಲಿ ಆಗುತ್ತಿದ್ದೀರೋ ಅಥವಾ ಭಾಗ್ಯಶಾಲಿ ಆಗಿದ್ದೀರೋ? ಈಗ ನಾವು ಬ್ರಹ್ಮಕುಮಾರಿಯರಾಗಿದ್ದೇವೆ, ನಾವು ದೇವತೆ ಆಗುತ್ತೇವೆ, ನಾವು ಭಾಗ್ಯಶಾಲಿ ಆಗುತ್ತೇವೆ. ನಾವೀಗ ಈ ಪುರುಷಾರ್ಥಿ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಭಾಗ್ಯಶಾಲಿ ಆಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅನ್ನುವ ಶಬ್ದ ಯಾರ ಶಬ್ದ ಆಗಿದೆ? ಈ ಶಬ್ದ ಶ್ರೇಷ್ಠ ಭಾಗ್ಯಶಾಲಿಗಳ ಶಬ್ದ ಆಗಿದೆ. ಏನು? ಬ್ರಹ್ಮಕುಮಾರ್ ಮತ್ತು ಬ್ರಹ್ಮಕುಮಾರಿ ಅಂದರೆ ಸದಾ ಖುಷಿಯಲ್ಲಿ ಜೀವನವನ್ನು ನಡೆಸುವಂತವರು. ಬ್ರಹ್ಮಕುಮಾರಿ ಅಂದರೆ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನಾಗಿ ಜೀವನವನ್ನು ನಡೆಸುವಂತವರು. ಬ್ರಹ್ಮಕುಮಾರಿಯರು ಎಂದೂ ಕೂಡ ಬಹಳಷ್ಟು ಕಷ್ಟಪಟ್ಟು ಜೀವನವನ್ನು ನಡೆಸುವವರಲ್ಲ. ಬ್ರಹ್ಮಕುಮಾರಿಯರಾದ ನೀವು ಕೆಲವೊಮ್ಮೆ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನಾಗಿ ಪ್ರೀತಿಯ ಜೀವನವನ್ನು ನಡೆಸುವವರು, ಕೆಲವೊಮ್ಮೆ ಕಷ್ಟಪಟ್ಟು ಜೀವನವನ್ನು ನಡೆಸುವವರು ಆಗಬಾರದು. ಯಾವಾಗ ಯಾವುದಾದರೂ ಸಮಸ್ಯೆ ನಮ್ಮ ಜೀವನದಲ್ಲಿ ಬರುತ್ತದೆಯೋ ಆಗ ನಾವು ಯಾವ ಶಬ್ದವನ್ನು ಹೇಳುತ್ತೇವೆ? ನಾವೆಲ್ಲರೂ ಹೇಳುತ್ತೇವೆ, ನಾನು ಸದಾ ಭಾಗ್ಯಶಾಲಿಯಾಗಿ ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು ಎಂದು ಬಯಸುತ್ತಿದ್ದೆ. ಆದರೆ ಈ ಸಮಸ್ಯೆ ನನಗೆ ತೊಂದರೆಯ ಅನುಭವವನ್ನು ಮಾಡಿಸುತ್ತಿದೆ ಎಂದು ಹೇಳುತ್ತೇವೆ. ಭಾಗ್ಯಶಾಲಿಗಳು ಅಂದರೆ ತೊಂದರೆಯಿಂದ ಮುಕ್ತ ಆಗಿರುವಂತವರು. ಭಾಗ್ಯಶಾಲಿಗಳು ಅಂದರೆ ಪ್ರೀತಿಯಿಂದ ಜೀವನವನ್ನು ನಡೆಸುವವರು. ನೀವೆಲ್ಲರೂ ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು ಎಂದು ಬಯಸುತ್ತೀರಾ? ಆದರೆ ನಾನು ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು ಎಂದು ಬಯಸಿದರೂ ಕೂಡ ಈ ಸಮಸ್ಯೆ ಪ್ರೀತಿಯಿಂದ ಇರಲು ಬಿಡುತ್ತಿಲ್ಲ ಅನ್ನುವ ಭಾಷೆಯನ್ನು ಭಾಗ್ಯಶಾಲಿ ಬ್ರಾಹ್ಮಣ ಆತ್ಮರು ಮಾತನಾಡಲು ಸಾಧ್ಯ ಇಲ್ಲ. ಭಾಗ್ಯಶಾಲಿ ಆತ್ಮರು ಸದಾ ಪರಮಾತ್ಮನ ಪ್ರೀತಿ ಅನ್ನುವ ಉಯ್ಯಾಲೆಯಲ್ಲಿ ಖುಷಿಯಲ್ಲಿ ಆಟವನ್ನು ಆಡುತ್ತಾರೆ. ಭಾಗ್ಯಶಾಲಿ ಆತ್ಮರು ಹಾರುವ ಕಲೆಯಲ್ಲಿ ಹಾರುತ್ತಾ ಖುಷಿಯಲ್ಲೇ ಇರುತ್ತಾರೆ. ತೊಂದರೆ ಎಂದೂ ಕೂಡ ಭಾಗ್ಯಶಾಲಿಗಳ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ. ಕಷ್ಟ, ತೊಂದರೆ, ಸಮಸ್ಯೆ ಭಾಗ್ಯಶಾಲಿಗಳ ಸಮ್ಮುಖಕ್ಕೆ ಬರುವುದಿಲ್ಲ. ತಿಳಿಯಿತು ತಾನೆ? ನಿಮ್ಮ ಶ್ರೇಷ್ಠ ಭಾಗ್ಯವನ್ನು ಮರೆಯಬೇಡಿ. ಶ್ರೇಷ್ಠ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಮೂರನೇ ಮಾತು ಅಂದರೆ ಸದ್ಗುರುವಿನ ಮೂಲಕ ಯಾವ ಭಾಗ್ಯ ಪ್ರಾಪ್ತಿಯಾಗಿದೆ? ಸದ್ಗುರುವಿನ ಮೂಲಕ ಮೊದಲನೆಯದಾಗಿ ಮಹಾಮಂತ್ರ ಪ್ರಾಪ್ತಿಯಾಗಿದೆ. ಸದ್ಗುರು ಯಾವ ಮಹಾಮಂತ್ರವನ್ನು ನೀಡಿದ್ದಾರೆ? ಸದ್ಗುರುವಿನ ಮೂಲಕ ಯಾವ ಮಹಾಮಂತ್ರ ಪ್ರಾಪ್ತಿಯಾಗಿದೆ? ಪವಿತ್ರರಾಗಿ ಯೋಗಿಗಳಾಗಿ ಅನ್ನುವ ಮಹಾಮಂತ್ರ ಪ್ರಾಪ್ತಿಯಾಗಿದೆ. ಸದ್ಗುರುವಿಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಸದ್ಗುರುವಿನ ಮೂಲಕ ಮಹಾಮಂತ್ರ ಪ್ರಾಪ್ತಿಯಾಯಿತು ಮತ್ತು ಈ ಮಹಾಮಂತ್ರ ಸರ್ವ ಪ್ರಾಪ್ತಿಗಳಿಗೂ ಕೀ ಆಗಿದೆ. ಸರ್ವ ಮಕ್ಕಳಿಗೂ ಸರ್ವ ಪ್ರಾಪ್ತಿಯ ಕೀ ಈ ಮಹಾಮಂತ್ರದ ಮೂಲಕ ಪ್ರಾಪ್ತಿಯಾಗಿದೆ. ಯೋಗಿ ಜೀವನ, ಪವಿತ್ರ ಜೀವನ ಈಗ ನಮ್ಮ ಜೀವನ ಆಗಿದೆ. ಈಗ ನಮ್ಮ ಜೀವನವೇ ಯೋಗಿ ಜೀವನ, ಪವಿತ್ರ ಜೀವನ ಆಗಿದೆ. ಸರ್ವ ಪ್ರಾಪ್ತಿಗೆ ಆಧಾರ ಯೋಗಿ ಜೀವನ ಮತ್ತು ಪವಿತ್ರ ಜೀವನ ಆಗಿದೆ. ಆದ್ದರಿಂದ ಸರ್ವ ಪ್ರಾಪ್ತಿಗಳ ಬೀಗದ ಕೈ ಅಂದರೆ ಯೋಗಿ ಜೀವನ ಮತ್ತು ಪವಿತ್ರ ಜೀವನ ಆಗಿದೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ನಾವು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿಲ್ಲ ಮತ್ತು ಯೋಗಿ ಜೀವನವನ್ನು ನಾವು ನಡೆಸುತ್ತಿಲ್ಲ ಅಂದರೆ ನಾವು ಅಧಿಕಾರಿಗಳಾಗಿದ್ದರೂ ಕೂಡ ಅಧಿಕಾರದ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಮಹಾಮಂತ್ರ ಸರ್ವ ಖಜಾನೆಯ ಅನುಭವವನ್ನು ಮಾಡಿಸಲು ಬೀಗದ ಕೈ ಆಗಿದೆ. ಇಂತಹ ಬೀಗದ ಕೈಯ ಮಹಾಮಂತ್ರ ಸದ್ಗುರುವಿನ ಮೂಲಕ ಎಲ್ಲರಿಗೂ ಪ್ರಾಪ್ತಿಯಾಗಿದೆ. ಇಂತಹ ಶ್ರೇಷ್ಠ ಭಾಗ್ಯದ ಮಹಾಮಂತ್ರ ಸದ್ಗುರುವಿನ ಮೂಲಕ ನಮ್ಮೆಲ್ಲರಿಗೂ ಪ್ರಾಪ್ತಿಯಾಗಿದೆ ಮತ್ತು ಜೊತೆ ಜೊತೆಗೆ ಸದ್ಗುರುವಿನ ಮೂಲಕ ನಮಗೆ ವರದಾನ ಪ್ರಾಪ್ತಿಯಾಗಿದೆ. ವರದಾನದ ಲೀಸ್ಟ್ ಅಂತೂ ಬಹಳ ಉದ್ದವಾದ ಲೀಸ್ಟ್ ಆಗಿದೆ. ವರದಾತನ ಮೂಲಕ ಎಷ್ಟು ವರದಾನ ಪ್ರಾಪ್ತಿಯಾಗಿದೆ, ಎಷ್ಟು ವರದಾನ ನಮಗೆ ಪ್ರಾಪ್ತಿಯಾಗಿದೆ, ಇಷ್ಟೆಲ್ಲ ವರದಾನದ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ಈ ವರದಾನದ ಮೂಲಕ ನೀವು ಇಡೀ ಬ್ರಾಹ್ಮಣ ಜೀವನವನ್ನೇ ಕಳೆಯುತ್ತಿದ್ದೀರಾ ಮತ್ತು ಈ ವರದಾನದ ಮೂಲಕ
ಸಂಪೂರ್ಣ ಬ್ರಾಹ್ಮಣ ಜೀವನವನ್ನು ನೀವು ನಡೆಸಬಹುದು. ಎಷ್ಟೊಂದು ವರದಾನ ನಮಗೆ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ. ಆ ವರದಾನದ ಲಿಸ್ಟ್ ನಿಮಗೆ ಗೊತ್ತಿದೆಯೇನು? ತಂದೆಯ ಮೂಲಕ ಆಪ್ತಿ ಕೂಡ ಪ್ರಾಪ್ತಿಯಾಗಿದೆ, ಶಿಕ್ಷಕನ ಮೂಲಕ ಶಿಕ್ಷಣ ಕೂಡ ಪ್ರಾಪ್ತಿಯಾಗಿದೆ, ಮಹಾಮಂತ್ರದ ಕೀ ಕೂಡ ಪ್ರಾಪ್ತಿಯಾಗಿದೆ, ಮತ್ತು ವರದಾನದ ಖಜಾನೆ ಕೂಡ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ನೀವೀಗ ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ? ನೀವೀಗ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲ ಭಾಗ್ಯ ಪ್ರಾಪ್ತಿಯಾಗಿದೆಯೋ ಅದನ್ನು ಗುಪ್ತವಾಗಿ ಮುಚ್ಚಿಟ್ಟಿಲ್ಲ ತಾನೆ? ಮುಂದೆ ಅಂತಿಮ ಸಮಯದಲ್ಲಿ ಈ ಭಾಗ್ಯದ ಖಜಾನೆಯನ್ನು ನಾನು ತೆರೆಯುತ್ತೇನೆ ಎಂದು ಈಗ ಭಾಗ್ಯದ ಖಜಾನೆಯನ್ನು ಮುಚ್ಚಿ ಇಟ್ಟಿಲ್ಲ ತಾನೆ? ಬಹಳ ಸಮಯದವರೆಗೆ ಭಾಗ್ಯದ ಅನುಭವವನ್ನು ಮಾಡುವಂತವರೇ ಅಂತ್ಯದಲ್ಲಿ ಪದುಮಾಪದಂ ಭಾಗ್ಯಶಾಲಿಗಳಾಗಿದ್ದಾರೆ ಎಂದು ಪ್ರತ್ಯಕ್ಷ ಆಗುತ್ತಾರೆ. ಈಗ ನೀವು ಭಾಗ್ಯದ ಅನುಭವವನ್ನು ಮಾಡದೇ ಇದ್ದರೆ ಅಂತ್ಯದಲ್ಲೂ ಕೂಡ ನೀವು ಪದುಮಾಪದಂ ಭಾಗ್ಯಶಾಲಿ ಆಗುವುದಿಲ್ಲ. ಈಗ ಯಾರು ಪದುಮಾಪದಂ ಭಾಗ್ಯಶಾಲಿ ಆಗಿದ್ದಾರೋ ಅವರೇ ಅಂತ್ಯದಲ್ಲೂ ಕೂಡ ಪದುಮಾಪದಂ ಭಾಗ್ಯಶಾಲಿ ಆಗಿರುತ್ತಾರೆ. ಅಂದ ಮೇಲೆ ಎಂದೂ ಕೂಡ ಈ ರೀತಿ ವಿಚಾರ ಮಾಡಬೇಡಿ, ಅಂತ್ಯದಲ್ಲಿ ನಾನು ಸಂಪೂರ್ಣ ಆಗುತ್ತೇನೆ ಎಂದು. ಸಂಪೂರ್ಣತೆಯ ಜೀವನದ ಅನುಭವವನ್ನು ಈಗಲೇ ನಾವು ನಡೆಸಬೇಕು. ಸಂಪೂರ್ಣತೆಯ ಜೀವನದ ಅನುಭವವನ್ನು ಮಾಡಲು ಈಗಲೇ ಆರಂಭ ಮಾಡಬೇಕು. ಆಗ ಅಂತ್ಯದಲ್ಲಿ ನಮ್ಮ ಸಂಪೂರ್ಣ ಭಾಗ್ಯ ಪ್ರತ್ಯಕ್ಷ ರೂಪದಲ್ಲಿ ಎಲ್ಲರಿಗೂ ಕಾಣಿಸುತ್ತದೆ. ಈಗ ನೀವು ಸ್ವಯಂ ಭಾಗ್ಯದ ಅನುಭವವನ್ನು ಮಾಡಿ ಮತ್ತು ಅನ್ಯರಿಗೂ ಭಾಗ್ಯದ ಸಂಪೂರ್ಣ ಅನುಭವವನ್ನು ಮಾಡಿಸಿ. ಯಾರೇ ನಿಮ್ಮ ಸಮೀಪದ ಸಂಪರ್ಕದಲ್ಲಿ ಬಂದರೂ ಕೂಡ ಅವರಿಗೆ ನಿಮ್ಮ ಭಾಗ್ಯದ ಅನುಭವ ಆಗಬೇಕು. ಆಗ ಅಂತ್ಯದಲ್ಲಿ ಇಡೀ ವಿಶ್ವದ ಮುಂದೆ ನಿಮ್ಮ ಭಾಗ್ಯ ಪ್ರತ್ಯಕ್ಷ ಆಗುತ್ತದೆ. ತಿಳಿಯಿತು ತಾನೆ ಬಾಪ್ತಾದ? ಇಂದು ಸರ್ವ ಮಕ್ಕಳ ಭಾಗ್ಯದ ಶ್ರೇಷ್ಠ ರೇಖೆಯನ್ನು ನೋಡುತ್ತಿದ್ದರು. ಪರಮಾತ್ಮ ತಂದೆ ಮಕ್ಕಳ ಭಾಗ್ಯದ ರೇಖೆಯನ್ನು ಇಂದು ನೋಡುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಲ್ಲಿ ಎಷ್ಟೊಂದು ಭಾಗ್ಯವನ್ನು ನೋಡುತ್ತಿದ್ದಾರೋ ಅಷ್ಟು ಭಾಗ್ಯವನ್ನು ಸದಾ ಮಕ್ಕಳು ತಮ್ಮ ಜೀವನದಲ್ಲಿ ಅನುಭವ ಮಾಡುವುದಿಲ್ಲ. ತಂದೆ ಮಕ್ಕಳ ಜೀವನದಲ್ಲಿ ಎಷ್ಟು ಶ್ರೇಷ್ಠ ಭಾಗ್ಯವನ್ನು ನೋಡುತ್ತಿದ್ದಾರೋ ಆ ಭಾಗ್ಯದ ಅನುಭವವನ್ನು ಮಕ್ಕಳು ಕಡಿಮೆ ಮಾಡುತ್ತಿದ್ದಾರೆ. ಭಾಗ್ಯದ ಗಳಿ ಎಲ್ಲರಿಗೂ ಪ್ರಾಪ್ತಿಯಾಗಿದೆ, ಆದರೆ ಕೆಲವರು ಆ ಭಾಗ್ಯವನ್ನು ಹೆಚ್ಚು ಕಾರ್ಯದಲ್ಲಿ ತೊಡಗಿಸುತ್ತಾರೆ. ಕೆಲವರಿಗೆ ಭಾಗ್ಯವನ್ನು ಕಾರ್ಯದಲ್ಲಿ ತೊಡಗಿಸಲು ಬರುತ್ತದೆ, ಇನ್ನು ಕೆಲವರಿಗೆ ಭಾಗ್ಯವನ್ನು ಕಾರ್ಯದಲ್ಲಿ ತೊಡಗಿಸಲು ಬರುವುದಿಲ್ಲ. ಯಾರು ಎಷ್ಟು ಭಾಗ್ಯವನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಅಷ್ಟು ಭಾಗ್ಯವನ್ನು ಅವರು ಕಾರ್ಯದಲ್ಲಿ ತೊಡಗಿಸುವುದಿಲ್ಲ. ಎಲ್ಲರಿಗೂ ಒಂದೇ ಸಮಾನ ಭಾಗ್ಯ ಸಿಕ್ಕಿದೆ, ಆದರೆ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪರಮಾತ್ಮ ತಂದೆಯ ಖಜಾನೆಯನ್ನು ಸ್ವಯಂನ ಖಜಾನೆ ಎಂದು ಅನುಭವ ಮಾಡುವ ಮಾತಿನಲ್ಲಿ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ? ಪರಮಾತ್ಮ ತಂದೆ ನಂಬರ್ ವಾರ್ ಆಗಿ ಖಜಾನೆಯನ್ನು ಕೊಟ್ಟಿಲ್ಲ. ಪರಮಾತ್ಮ ತಂದೆ ಎಲ್ಲರಿಗೂ ನಂಬರ್ ಒನ್ ಖಜಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುವಾಗ ನೀವು ಸ್ವಯಂ ನಿಮಗೆ ಬೇಕಾದಷ್ಟು ನಂಬರ್ ಅನ್ನು ಪಡೆದುಕೊಳ್ಳುತ್ತೀರಾ, ಅಂದರೆ ನಂಬರ್ ವಾರ್ ಆಗುತ್ತೀರಾ? ತಿಳಿಯಿತು ತಾನೆ ನೀವು ಏಕೆ ನಂಬರ್ ವಾರ್ ಆಗುತ್ತೀರಾ ಎಂದು. ಎಷ್ಟು ಖಜಾನೆಯನ್ನು ಉಪಯೋಗ ಮಾಡುತ್ತೀರೋ, ಎಷ್ಟು ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ಖಜಾನೆ ವೃದ್ಧಿ ಆಗುತ್ತದೆ. ಖಜಾನೆಯನ್ನು ನೀವು ಗುಪ್ತ ರೂಪದಲ್ಲಿ ಇಟ್ಟುಕೊಂಡರೆ ಖಜಾನೆ ವೃದ್ಧಿ ಆಗುವುದಿಲ್ಲ. ಖಜಾನೆಯನ್ನು ನೀವು ಸ್ವಯಂ ಅನುಭವ ಮಾಡದೇ ಇದ್ದರೆ ಅನ್ಯರಿಗೂ ನೀವು ಖಜಾನೆಯ ಅನುಭವವನ್ನು ಮಾಡಿಸಲು ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಖಜಾನೆಯ ಅನುಭವವನ್ನು ಮಾಡಿ. ತಿಳಿಯಿತು ತಾನೆ ಈಗ ನೀವು ಏನನ್ನು ಮಾಡಬೇಕು? ಪರಮಾತ್ಮ ತಂದೆ ಹೇಳುತ್ತಾರೆ, ನನಗೆ ಯಾವ ನಂಬರ್ ಸಿಕ್ಕರೂ ಪರವಾಗಿಲ್ಲ, ಯಾವ ನಂಬರ್ ಸಿಕ್ಕರೂ ಒಳ್ಳೆಯದೇ ಎಂದು ಹೇಳುತ್ತೀರೇನು? 108 ಮಣಿಗಳ ಮಾಲೆಯಲ್ಲಿ ನಾನು ಬರದೇ ಇದ್ದರೂ, 16,000 ಮಾಲೆಯ ಮಣಿಯಲ್ಲಿ ಬಂದರೂ ಕೂಡ ನಾನು ಯಾವುದಾದರೂ ಒಂದು ಪದವಿಯನ್ನು ಪಡೆದುಕೊಳ್ಳುತ್ತೇನೆ. ಆದರೆ 16,000 ಮಣಿಗಳ ಮಾಲೆಯನ್ನು ಸದಾ ಜಪ ಮಾಡುವುದಿಲ್ಲ. ಕೆಲವೊಮ್ಮೆ ಕೆಲವು ಸ್ಥಾನದಲ್ಲಿ ಮಾತ್ರ 16,000 ಮಾಲೆಯ ಮಣಿಯನ್ನು ಜಪ ಮಾಡುತ್ತಾರೆ, 108 ಮಣಿಗಳ ಮಾಲೆಯನ್ನು ಸದಾ ಜಪ ಮಾಡುತ್ತಾರೆ. ಈಗ ನಾನು ಯಾರಾಗಿದ್ದೇನೆ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ ಪರಮಾತ್ಮ ತಂದೆ ನೀವು 108 ಮಣಿಗಳ ಮಾಲೆಯಲ್ಲಿ ಬರುವುದಿಲ್ಲ, 16,000 ಮಣಿಗಳ ಮಾಲೆಯಲ್ಲಿ ಬರುತ್ತೀರಾ ಎಂದು ಹೇಳಿದರೆ ನೀವು ಒಪ್ಪಿಕೊಳ್ಳುತ್ತೀರೇನು? ಅಥವಾ ಬೇರೆ ಯಾರಾದರೂ ನೀವು 108 ಮಣಿಗಳ ಮಾಲೆಯಲ್ಲಿ ಬರುವುದಿಲ್ಲ, 16,000 ಮಾಲೆಯ ಮಣಿಯಲ್ಲಿ ಬರುತ್ತೀರಾ ಎಂದು ಹೇಳಿದರೆ ನೀವು ಏನು ಹೇಳುತ್ತೀರಾ? ನೀವು ಒಪ್ಪಿಕೊಳ್ಳುತ್ತೀರೇನು? ಆಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಆದ್ದರಿಂದ ಈಗ ಸ್ವಯಂ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಿ, ನಾನು ಯಾರಾಗಿದ್ದೇನೆ ಎಂದು. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆತ್ಮರಿಗೆ ಸರ್ವ ಜನ್ಮಕ್ಕಿಂತ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಂಡು ಪರಮಾತ್ಮ ತಂದೆಯ ಮಗುವಾಗಿ ಜನ್ಮವನ್ನು ಪಡೆದುಕೊಂಡಿರುವ ಅಧಿಕಾರಿ ಆತ್ಮರಿಗೆ, ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಿಗೆ ಮತ್ತು ಪರಮಾತ್ಮನ ಮೂಲಕ ಪಾಲನೆಯನ್ನು ಪಡೆದುಕೊಳ್ಳುವಂತಹ ಆತ್ಮರಿಗೆ, ಸತ್ಯ ಶಿಕ್ಷಕನ ಮೂಲಕ ಶ್ರೇಷ್ಠ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರಿಗೆ ಮತ್ತು
ಬಂದವರಿಗೆ ಇಂತಹ ಅತಿ ಶ್ರೇಷ್ಠ ಪದುಮಾಪದ ಭಾಗ್ಯಶಾಲಿಗಳಿಗೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಅವ್ಯಕ್ತ ಬಾಪ್ತಾದರವರ ಜೊತೆಗೆ ಮಕ್ಕಳ ಪರ್ಸನಲ್ ವಾರ್ತಾಲಾಪ ಯಥಾರ್ಥ ಸೇವೆ ಅಥವಾ ಯಥಾರ್ಥ ನೆನಪಿನ ಸಂಕೇತ ಅಂದರೆ ನಿರ್ವಿಘ್ನರಾಗಿ ಇರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದು. ಸದಾ ನಿಮ್ಮ ಶ್ರೇಷ್ಠ ಭಾಗ್ಯದ ಗೀತೆಯನ್ನು ಮನಸ್ಸಿನ ಮೂಲಕ ಹಾಡುತ್ತಿರುತ್ತಿರತಾನೆ. ಇದು ಅನಾದಿ ಗೀತೆಯಾಗಿದೆ ಮತ್ತು ಅವಿನಾಶಿ ಗೀತೆಯಾಗಿದೆ. ಈ ಗೀತೆಯನ್ನು ನಾವು ಹಾಡುವ ಅವಶ್ಯಕತೆ ಇಲ್ಲ, ಆದರೆ ಸ್ವತಃ ಈ ಗೀತೆ ಮನಸ್ಸಿನಲ್ಲಿ ಮೊಳಗುತ್ತಿರುತ್ತದೆ. ಸದಾ ಈ ಗೀತೆಯನ್ನು ಹಾಡುವುದು ಅಂದರೆ ಸದಾ ಖುಷಿಯ ಖಜಾನೆಯನ್ನು ಸ್ವಯಂನಲ್ಲಿ ಅನುಭವ ಮಾಡುವುದು. ಅಂದ ಮೇಲೆ ಸದಾ ಖುಷಿಯಲ್ಲಿ ಇರುತ್ತಿರತಾನೆ. ಬ್ರಾಹ್ಮಣರ ಕೆಲಸವೇ ಆಗಿದೆ ಖುಷಿಯಲ್ಲಿ ಇರುವುದು ಮತ್ತು ಖುಷಿಯನ್ನು ಹಂಚುವುದು. ಅಂದ ಮೇಲೆ ಸದಾ ಇದೇ ಸೇವೆಯಲ್ಲಿ ಬಿಸಿಯಾಗಿದ್ದೀರತಾನೆ. ಎಂದೂ ಕೂಡ ಖುಷಿಯಲ್ಲಿ ಇರಬೇಕು ಮತ್ತು ಖುಷಿಯನ್ನು ಹಂಚಬೇಕು ಅನ್ನುವುದನ್ನು ಮರೆಯುವುದಿಲ್ಲ ತಾನೆ. ಯಾವಾಗ ಮಾಯೆ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆಯೋ ಆಗ ಪುನಃ ಏನನ್ನು ಮಾಡುತ್ತೀರಾ? ಎಷ್ಟು ಸಮಯ ನಿಮ್ಮ ಸಮ್ಮುಖದಲ್ಲಿ ಮಾಯೆ ಇರುತ್ತದೆಯೋ ಅಷ್ಟು ಸಮಯದವರೆಗೂ ಖುಷಿಯ ಗೀತೆಯನ್ನು ಹಾಡುವುದನ್ನು ನಿಲ್ಲಿಸಿ ಬಿಡುತ್ತೀರಾ? ಸದಾ ಪರಮಾತ್ಮ ತಂದೆಯ ಜೊತೆಗೆ ನೀವಿದ್ದರೆ ಮಾಯೆ ನಿಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ಸದಾ ಪರಮಾತ್ಮ ತಂದೆಯನ್ನು ಜೊತೆಗೆ ಇಟ್ಟುಕೊಂಡರೆ ಮಾಯೆ ನಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ಮಾಯೆ ಪರಮಾತ್ಮ ತಂದೆಯಿಂದ ಮೊದಲು ನಮ್ಮನ್ನು ದೂರ ಮಾಡಿ ನಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತದೆ. ನಂತರ ಮಾಯೆ ನಮ್ಮ ಮೇಲೆ ದಾಳಿಯನ್ನು ಮಾಡುತ್ತದೆ. ಒಂದು ವೇಳೆ ಸದಾ ಪರಮಾತ್ಮ ತಂದೆಯ ಜೊತೆಗೆ ನಾವಿದ್ದರೆ ಮಾಯೆ ನಮಗೆ ನಮಸ್ಕಾರವನ್ನು ಮಾಡುತ್ತದೆ. ಆಗ ಮಾಯೆ ನಮ್ಮ ಮೇಲೆ ದಾಳಿಯನ್ನು ಮಾಡುವುದಿಲ್ಲ. ಅಂದ ಮೇಲೆ ನೀವೀಗ ಮಾಯೆಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಮಾಯೆ ನಮಗೆ ಶತ್ರು ಆಗಿದೆ ಎಂದು ನಮಗೆ ಗೊತ್ತಿದೆ. ಅಂದ ಮೇಲೆ ಮಾಯೆಗೆ ನಿಮ್ಮ ಸಮೀಪಕ್ಕೆ ಬರಲು ಏಕೆ ಅವಕಾಶವನ್ನು ನೀಡುತ್ತೀರಾ? ನೀವು ಪರಮಾತ್ಮ ತಂದೆಯ ಕೈಯನ್ನು ಬಿಡುತ್ತೀರಾ, ತಂದೆಯ ಜೊತೆಗಿರುವುದನ್ನು ನೀವು ಬಿಟ್ಟು ಬಿಡುತ್ತೀರಾ. ಆದ್ದರಿಂದ ಮಾಯೆಗೆ ನಿಮ್ಮ ಬಳಿ ಬರಲು ಅವಕಾಶ ಸಿಗುತ್ತದೆ. ಯಾವಾಗ ತಂದೆಯ ಜೊತೆಯನ್ನು ಬಿಡುತ್ತೀರೋ ಆಗ ಮಾಯೆಗೆ ಒಳಗಡೆ ಬರಲು ಬಾಗಿಲು ತೆರೆದು ಬಿಡುತ್ತದೆ. ಈಗ ಮಾಯೆ ಬರುವಂತಹ ಬಾಗಿಲಿಗೆ ಡಬಲ್ ಲಾಕ್ ಅನ್ನು ಹಾಕಿ, ಒಂದು ಲಾಕ್ ಅನ್ನು ಹಾಕಬೇಡಿ, ಸಿಂಗಲ್ ಲಾಕ್ ಅನ್ನು ಹಾಕಬೇಡಿ. ಈ ಸಮಯದಲ್ಲಿ ಜನ ಸಿಂಗಲ್ ಲಾಕ್ ಅನ್ನು ಹಾಕುವುದಿಲ್ಲ. ಈ ಕಲಿಯುಗದ ಈ ಸಮಯದಲ್ಲಿ ಜನ ಸಿಂಗಲ್ ಲಾಕ್ ಅನ್ನು ಉಪಯೋಗ ಮಾಡುವುದಿಲ್ಲ, ಡಬಲ್ ಲಾಕ್ ಅನ್ನು ಹಾಕುತ್ತಾರೆ. ಅಂದ ಮೇಲೆ ನೀವೀಗ ಮಾಯೆ ಬರದಂತೆ ತಡೆಯುವುದಕ್ಕೋಸ್ಕರ ಮಾಯೆ ಬರುವ ಬಾಗಿಲಿಗೆ ಡಬಲ್ ಲಾಕ್ ಅನ್ನು ಹಾಕಬೇಕು. ಡಬಲ್ ಲಾಕ್ ಅಂದರೆ ನೆನಪು ಮತ್ತು ಸೇವೆ ಆಗಿದೆ. ಪರಮಾತ್ಮ ತಂದೆಯ ನೆನಪು ಮತ್ತು ಸೇವೆ ಅನ್ನುವ ಡಬಲ್ ಲಾಕ್ ಅನ್ನು ಹಾಕಿ. ಸೇವೆಯಲ್ಲೂ ಕೂಡ ನಿಸ್ವಾರ್ಥ ಸೇವೆ ಅನ್ನುವುದೇ ಡಬಲ್ ಲಾಕ್ ಆಗಿದೆ. ಒಂದು ವೇಳೆ ನಾವು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡದೇ ಇದ್ದರೆ ನಮ್ಮ ಲಾಕ್ ಲೂಸ್ ಆಗಿ ಬಿಡುತ್ತದೆ. ನಂತರ ಆ ಲಾಕ್ ತನ್ನಷ್ಟಕ್ಕೆ ತಾನೇ ತೆರೆದು ಬಿಡುತ್ತದೆ. ನಾವು ಸೇವೆಯನ್ನು ಮಾಡುವಾಗ ನಿಸ್ವಾರ್ಥ ಸೇವೆಯನ್ನು ಮಾಡದೇ ಇದ್ದರೆ ಆಗ ನಾವು ಹಾಕುವಂತಹ ಲಾಕ್ ಲೂಸ್ ಆಗಿ ಬಿಡುತ್ತದೆ. ಆಗ ಬೀಗ ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ. ನೆನಪು ಕೂಡ ಶಕ್ತಿಶಾಲಿ ಆಗಿರಬೇಕು. ಸಾಧಾರಣ ರೂಪದಲ್ಲಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅದಕ್ಕೆ ಲಾಕ್ ಎಂದು ಕರೆಯುವುದಿಲ್ಲ. ಅಂದ ಮೇಲೆ ಲಾಕ್ ಅನ್ನು ಸದಾ ಚೆಕ್ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯನ್ನು ನಾನು ನೆನಪು ಮಾಡುತ್ತಿದ್ದೇನೆ, ಆದರೆ ನನ್ನ ನೆನಪು ಸಾಧಾರಣ ನೆನಪಾಗಿದೆಯೋ ಅಥವಾ ಶಕ್ತಿಶಾಲಿ ನೆನಪಾಗಿದೆಯೋ? ಈ ರೀತಿ ಕೂಡ ತಿಳಿದುಕೊಳ್ಳಬೇಡಿ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು. ಆದರೆ ಸೇವೆ ನಿಸ್ವಾರ್ಥ ಸೇವೆ ಆಗಿರಬೇಕು. ಸೇವೆಯಲ್ಲಿ ಏನಾದರೂ ಸ್ವಾರ್ಥ ಇದೆಯಾ ಎಂದು ಸ್ವಯಂ ನೋಡಿಕೊಳ್ಳಿ. ಸೇವೆಯನ್ನು ಮಾಡುತ್ತೀರಾ, ಪರಮಾತ್ಮ ತಂದೆಯನ್ನು ನೆನಪು ಕೂಡ ಮಾಡುತ್ತೀರಾ, ಆದರೂ ಕೂಡ ಮಾಯೆ ನಿಮ್ಮ ಬಳಿ ಬರುತ್ತಿದೆ ಅಂದರೆ ಅವಶ್ಯವಾಗಿ ಸೇವೆಯಲ್ಲಿ ಏನೋ ಕೊರತೆ ಇದೆ ಅಥವಾ ನೆನಪಿನಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥ. ಸದಾ ಖುಷಿಯ ಗೀತೆಯನ್ನು ಹಾಡುವಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಾಗಿದ್ದೀರಾ. ನಾನು ಸದಾ ಖುಷಿಯ ಗೀತೆಯನ್ನು ಹಾಡುವಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಮುಂದುವರಿಯಬೇಕು. ಯಥಾರ್ಥ ಯೋಗ ಅಥವಾ ಯಥಾರ್ಥ ಸೇವೆಯ ಸಂಕೇತವೇ ಆಗಿದೆ ನಿರ್ವಿಘ್ನರಾಗಿ ಇರುವುದು ಮತ್ತು ಅನ್ಯರನ್ನು ನಿರ್ವಿಘ್ನರನ್ನಾಗಿ ಮಾಡುವುದು. ನಿರ್ವಿಘ್ನರಾಗಿ ಇದ್ದೀರತಾನೆ ಅಥವಾ ಕೆಲವೊಮ್ಮೆ ವಿಘ್ನ ಬರುತ್ತದೆಯೇನು? ಕೆಲವೊಮ್ಮೆ ವಿಘ್ನಗಳನ್ನು ಪಾರು ಮಾಡಿ ಪಾಸ್ ಆಗುತ್ತೀರಾ, ಕೆಲವೊಮ್ಮೆ ವಿಘ್ನಕ್ಕೆ ವಶ ಆಗಿ ಸ್ವಲ್ಪ ಫೇಲ್ ಆಗಿ ಬಿಡುತ್ತೀರಾ. ಯಾವುದಾದರೂ ಒಂದು ಮಾತು ಸಮ್ಮುಖಕ್ಕೆ ಬಂದಾಗ, ಪರಿಸ್ಥಿತಿ ಸಮ್ಮುಖಕ್ಕೆ ಬಂದಾಗ, ಯಾವುದಾದರೂ ಒಂದು ಪ್ರಕಾರದ ದುಃಖದ ಅನುಭವ ಆದರೆ, ಯಾವುದಾದರೂ ಮಾತು ನಮ್ಮ ಸಮ್ಮುಖಕ್ಕೆ ಬಂದಾಗ ಯಾವುದಾದರೂ ಪ್ರಕಾರದ ದುಃಖದ ಅನುಭವ ಆದರೆ ಈ ರೀತಿ ಏಕೆ ಆಯಿತು, ಇವರು ಈ ರೀತಿ ಏಕೆ ಮಾಡಿದರು ಎಂದು ನಮಗೆ ಅನುಭವ ಆಗುತ್ತಿದೆ ಅಂದರೆ ನಮ್ಮ ಸಮ್ಮುಖಕ್ಕೆ ವಿಘ್ನ ಬಂದಿದೆ ಎಂದು ಅರ್ಥ.
ಸದಾ ವಿಚಾರ ಮಾಡಿ, ನಾನು ವ್ಯರ್ಥದಿಂದ ಮುಕ್ತ ಆಗಿರಬೇಕು, ನಾನು ವ್ಯರ್ಥದಿಂದ ಮುಕ್ತ ಆದಂತಹ ಆತ್ಮ ಆಗಿ ಬಿಡಬೇಕು, ನಾನೀಗ ಫೀಲಿಂಗ್ ಪ್ರೂಫ್ ಆತ್ಮ ಆಗಿ ಬಿಡಬೇಕು. ಆಗ ನೀವು ಮಾಯಾಜೀತರಾಗುತ್ತೀರಾ. ಯಾವುದೇ ಮಾತು, ಯಾವುದೇ ಪರಿಸ್ಥಿತಿ ಸಮ್ಮುಖಕ್ಕೆ ಬಂದರೂ ಕೂಡ ನಾವು ನೋವಿನ ಅನುಭವವನ್ನು ಮಾಡಬಾರದು, ಆಗ ಮಾಯಾಜೀತರಾಗುತ್ತೇವೆ. ಆದರೂ ಕೂಡ ನೋಡಿ, ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆಗೆ ಮಗು ಆಗುವುದು ಅಂದರೆ ಇದು ಎಷ್ಟು ಶ್ರೇಷ್ಠ ಖುಷಿಯ ಮಾತಾಗಿದೆ. ಪರಮಾತ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ಎಷ್ಟು ಖುಷಿಯ ಮಾತಾಗಿದೆ. ಎಂದೂ ಕೂಡ ಕನಸಿನಲ್ಲೂ ಕೂಡ ಪರಮಾತ್ಮ ತಂದೆಯ ಇಷ್ಟು ಸಮೀಪ ಸಂಬಂಧದಲ್ಲಿ ಇರುತ್ತೇವೆ ಎಂದು ವಿಚಾರವನ್ನು ಮಾಡಿರಲಿಲ್ಲ. ಆದರೆ ಸಾಕಾರದಲ್ಲಿ ಪರಮಾತ್ಮ ತಂದೆಯ ಸಮೀಪ ಸಂಬಂಧಿಗಳಾಗಿದ್ದೇವೆ ಅಂದ ಮೇಲೆ ಈಗ ಯಾವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಾ? ಸದಾ ಖುಷಿಯ ಗೀತೆಯನ್ನು ಹಾಡುವಂತವರಾಗಬೇಕು. ಖುಷಿಯ ಗೀತೆ ಎಂದೂ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಟೀಚರ್ಸ್ನ ಅರ್ಥವೇ ಆಗಿದೆ. ನಿಮ್ಮ ಚೆಹರೆ ಅನ್ನುವ ಚಿತ್ರದ ಮೂಲಕ ಎಲ್ಲರಿಗೂ ಸೂಕ್ಷ್ಮ ದೇವತಾ ಸ್ವರೂಪದ ಚಿತ್ರವನ್ನು ಅನುಭವ ಮಾಡಿಸುವಂತವರು ಇಂತಹ ಟೀಚರ್ ಆಗಿದ್ದೀರ ತಾನೆ. ನಿಮ್ಮ ಮೂಲಕ ಯಾರಿಗೂ ಸಾಧಾರಣ ರೂಪ ಕಾಣಿಸಬಾರದು, ನೀವು ಯಾರಿಗೂ ಸಾಧಾರಣ ರೂಪದಲ್ಲಿ ಕಾಣಿಸಬಾರದು. ಸದಾ ನಿಮ್ಮ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪ ಕಾಣಿಸಬೇಕು. ಏಕೆಂದರೆ ಟೀಚರ್ಸ್ ಆದ ನೀವು ನಿಮಿತ್ತರಾಗಿದ್ದೀರಾ. ಯಾರು ನಿಮಿತ್ತರಾಗುತ್ತಾರೋ ಅವರು ಸ್ವಯಂ ಏನನ್ನು ಅನುಭವ ಮಾಡುತ್ತಾರೋ ಅವರು ಅನ್ಯರಿಗೂ ಕೂಡ ಅದೇ ಅನುಭವವನ್ನು ಮಾಡಿಸುತ್ತಾರೆ. ಅಂದ ಮೇಲೆ ನೀವೀಗ ನಿಮಿತ್ತರಾಗಿದ್ದೀರಾ. ಇದು ಕೂಡ ಭಾಗ್ಯ ಆಗಿದೆ. ನಿಮಿತ್ತರಾಗುವುದು ಕೂಡ ಶ್ರೇಷ್ಠ ಭಾಗ್ಯ ಆಗಿದೆ. ನೀವೀಗ ಸ್ವಯಂ ಭಾಗ್ಯದ ಅನುಭವವನ್ನು ಮಾಡಿ ಮತ್ತು ಸ್ವಯಂನ ಭಾಗ್ಯದ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳಿ ಮತ್ತು ಅನ್ಯರಿಗೂ ಭಾಗ್ಯದ ಅನುಭವವನ್ನು ಮಾಡಿಸಿ. ಎಲ್ಲದಕ್ಕಿಂತ ವಿಶೇಷ ಮಾತು ಅಂದರೆ ಅನುಭವಿ ಮೂರ್ತಿಗಳಾಗಿ ಇಂದಿನ ವರದಾನ ಆಗಿದೆ. ಜವಾಬ್ದಾರಿಯ ಸ್ಮೃತಿಯ ಮೂಲಕ ಸದಾ ಅಲರ್ಟ್ ಆಗಿ ಇರುವಂತಹ ಶುಭ ಭಾವನೆ ಮತ್ತು ಶುಭ ಕಾಮನೆಯಿಂದ ಸಂಪನ್ನಾಗಿ ಮಕ್ಕಳಾದ ನೀವು ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನು ಪರಿವರ್ತನೆ ಮಾಡುವಂತಹ ಜವಾಬ್ದಾರಿ ಉಳ್ಳವರಾಗಿದ್ದೀರಾ. ಆದರೆ ಈ ಜವಾಬ್ದಾರಿಯನ್ನು ನೀವು ಯಾವಾಗ ನಿಭಾಯಿಸಲು ಸಾಧ್ಯ ಅಂದರೆ ನಿಮ್ಮ ವೃತ್ತಿಯ ಮೂಲಕ ಶುಭ ಭಾವನೆ ಮತ್ತು ಶುಭ ಕಾಮನೆಯಿಂದ ನೀವು ಸಂಪನ್ನಾಗಿ ಸತೋ ಪ್ರಧಾನ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನೀವು ನಿಮ್ಮ ವೃತ್ತಿಯನ್ನು ಶುಭ ಭಾವನೆ ಮತ್ತು ಶುಭ ಕಾಮನೆಯಿಂದ ಸಂಪನ್ನ ಮಾಡಿಕೊಂಡು ನೀವು ಸತೋ ಪ್ರಧಾನ ಆದಾಗ, ಶಕ್ತಿಶಾಲಿ ಆದಾಗ ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನು ಪರಿವರ್ತನೆ ಮಾಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯ. ಈ ಜವಾಬ್ದಾರಿಯ ಸ್ಮೃತಿ ಸದಾ ನಮ್ಮನ್ನು ಅಲರ್ಟ್ ಆಗಿರುವಂತೆ ಮಾಡುತ್ತದೆ. ಪ್ರತಿಯೊಂದು ಆತ್ಮಕ್ಕೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು. ಪ್ರತಿಯೊಂದು ಆತ್ಮವನ್ನು ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಬೇಕು. ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಆದ್ದರಿಂದ ಎಂದೂ ಕೂಡ ಹುಡುಗಾಟಿಕೆಯನ್ನು ಮಾಡಬೇಡಿ. ನಿಮ್ಮ ವೃತ್ತಿಯನ್ನು ಸಾಧಾರಣವಾಗಿ ಇಟ್ಟುಕೊಳ್ಳಬೇಡಿ. ನಿಮ್ಮ ವೃತ್ತಿ ಸದಾ ಶಕ್ತಿಶಾಲಿಯಾಗಿರಬೇಕು. ಇಂದಿನ ಸ್ಲೋಗನ್ ಆಗಿದೆ, ನಿಮ್ಮ ಪ್ರತಿಯೊಂದು ಕರ್ಮದ ಮೂಲಕ ಆಶ್ರಯದಾತನಾದ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಿ. ಆಗ ಅನೇಕ ಆತ್ಮರಿಗೆ ಆಶ್ರಯ ಪ್ರಾಪ್ತಿಯಾಗುತ್ತದೆ. ಜಗತ್ತಿನ ಸರ್ವ ಆತ್ಮರು ಆಶ್ರಯಕ್ಕೋಸ್ಕರ ಹುಡುಕಾಡುತ್ತಿದ್ದಾರೆ. ಸತ್ಯ ಆಶ್ರಯಕ್ಕೋಸ್ಕರ ಹುಡುಕಾಡುತ್ತಿರುವ ಸರ್ವ ಆತ್ಮರಿಗೂ ನಿಮ್ಮ ಕರ್ಮದ ಮೂಲಕ ಪರಮಾತ್ಮ ತಂದೆ ಆಶ್ರಯದಾತ ಆಗಿದ್ದಾರೆ ಎಂದು ಅನುಭವವನ್ನು ಮಾಡಿಸಿ. ಆಗ ಎಲ್ಲರಿಗೂ ನಿಮ್ಮ ಮೂಲಕ ಆಶ್ರಯ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.